ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಎಮ್ ಎನ್ ಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ರೇಷನ್ ಕಾರ್ಡ್ಗೆ ಮೆಂಬರ್ನ ಆ್ಯಡ್ ಮಾಡಿರ್ತೀವಿ ಇಲ್ಲಾಂದರೆ ರಿಮೂವ್ ಮಾಡಿರ್ತೀವಿ. ಸೊ ಅದು ಸ್ಟೇಟಸ್ ಅಪ್ಡೇಟ್ ಆಗೋದಕ್ಕೆ, ಅದು ಅಪ್ರೂವ್ ಮಾಡೋ ಥರ ಇಲ್ಲ ಅನ್ನೋದು ಸ್ಟೆಪ್ ಬೈ ಸ್ಟೆಪ್ಸ್ ನೋಡೋದು ಹೆಂಗೆ, ಮತ್ತು ಇದು ಪ್ರೋಸೆಸ್ಗೆಲ್ಲ ಟೋಟಲ್ ಎಷ್ಟು ದಿನ ಟೈಮ್ ತೊಗೊಳುತ್ತೆ ಅಂತ ಹೇಳ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ನೋಡೋಣ, ಬನ್ನಿ. ಸ್ನೇಹಿತರೆ, ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡೋ ಪ್ರತಿಯೊಂದು ವೀಡಿಯೋ ನಿಮಗೆ ಅಪ್ಡೇಟ್ ಆಗೋದಕ್ಕೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಗೂಗಲ್ ಕ್ರೋಮಲ್ಲಿ ಆಹಾರ ಕೆಆರ್ ಡಾಟ್ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ್ರೆ ಇಲ್ಲಿ ನಿಮಗೆ ದಿ ಡಿಪಾರ್ಟ್ಮೆಂಟ್ ಆಫ್ ಫುಡ್ ಸಿವಿಲ್ ಸಪ್ಲೈ ಆ್ಯಂಡ್ ಕನ್ಸ್ಯೂಮರ್ ಅಫೇರ್ಸ್ ಅಂತಿರುತ್ತೆ, ಇದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಸ್ನೇಹಿತರೆ, ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಈ ಸೇವೆಗಳು ಅಂತಿದೆಯಲ್ಲ, ಇದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಈ ಸ್ಥಿತಿ ಅಂತ ಆಪ್ಷನ್ ಇದೆ ನೋಡಿ, ಥರ್ಡ್ ಒನ್ನು. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ತಿದ್ದುಪಡಿಯ ವಿನಂತಿ ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಒಂದು ಡಿಸ್ಟಿಕ್ ಯಾವ ಇದರಲ್ಲಿ ಸೇರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಮೂರು ಆಪ್ಷನ್ ಇದೆ, ಮೂರು ಇದರಲ್ಲಿ ಒಂದು ಕ್ಲಿಕ್ ಮಾಡಿ. ಈ ವೆಬ್ಸೈಟ್ ಓಪನ್ ಆಗಬೇಕು ಅಂದರೆ ನಿಮಗೆ ಹಾಲಿಡೇಸ್ ಇರಬಾರ್ದು, ಮತ್ತು ರೆಗ್ಯುಲರ್ ಗೌರ್ಮೆಂಟ್ ವರ್ಕಿಂಗ್ ಅವರ್ಸ್ ಇರಬೇಕು, ಮಿನಿಮಮ್ 6 to 8 o'clock ಒಳಗಡೆ ಮಾರ್ನಿಂಗಿಂದ. ಗೌರ್ಮೆಂಟ್ ಹಾಲಿಡೇಸ್ ಇದ್ದರೆ ಈ ವೆಬ್ಸೈಟ್ ಅನ್ನೋದು ಬ್ಲಾಕ್ ಆಗುತ್ತೆ, ಓಪನ್ ಆಗೋದಿಲ್ಲ. ನಿಮ್ಮದು ಯಾವ ಡಿಸ್ಟಿಕ್ಟ್ ಸೇರುತ್ತೋ ನೋಡಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಥರ್ಡ್ ಒನ್ ಆಪ್ಷನ್ ಇದೆ, ಪಡಿತರ ಚೀಟಿ ಬದಲಾವಣೆ ಕೋರಿಕೆ ಸ್ಥಿತಿ, ಇದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ಥರವೇ ಓಪನ್ ಆಗುತ್ತೆ. ಇಲ್ಲಿ RC ನಂಬರ್ ಅಂದರೆ ನಿಮ್ಮ ರೇಷನ್ ಕಾರ್ಡ್ ನಂಬರಿಂದನೂ ಸ್ಟೇಟಸ್ ನೋಡ್ಕೋಬೋದು, ಮತ್ತು ಅಕ್ನಾಲಜ್ಮೆಂಟ್ ನಂಬರಿಂದನೂ ನೀವು ನೋಡ್ಕೋಬೋದು. ಸೊ ಇವಾಗ ಅಕ್ನಾಲಜ್ಮೆಂಟ್ ನಂಬರ್ನ ಹಾಕೋಣ. ಹಾಕ್ಬಿಟ್ಟು ಇಲ್ಲಿ ಗೋ ಮೇಲೆ ಕ್ಲಿಕ್ ಮಾಡಿ. ನೋಡ್ತಿರ್ಬೋದು ಸ್ನೇಹಿತರೆ, ಇಲ್ಲಿ ಕ್ರಿಯೇಟೆಡ್ ಬೈ ಪಬ್ಲಿಕ್ ಅಂದರೆ ನಾವು ಸೈಬರ್ ಸೆಂಟ್ರಲ್ಲಿ ಹೋಗಿ ಅಪ್ಡೇಟ್ ಮಾಡಿಸಿದ್ರು ಹಿಂಗೆ ಬರುತ್ತೆ, ನಾವು ಅಪ್ಡೇಟ್ ಮಾಡಿಕೊಂಡ್ರು ಹಿಂಗೆ ಬರುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ವಿತ್ಡ್ರಾನ್ ಆ್ಯಂಡ್ ರಿಜೆಕ್ಟೆಡ್ ಬೈ FI ಅಂತಂದರೆ ಇದು ರಿಜೆಕ್ಟ್ ಆಗಿದೆ. ಆ್ಯಕ್ಚುಲಿ ಇದು ಸ್ಟೆಪ್ ಬೈ ಸ್ಟೆಪ್ ಹೆಂಗೆ ಇವು ನಾನು ನೋಡೋದು ಅಂತಂದರೆ, ಈಗ ನಾನು February 28 ಅಪ್ಡೇಟ್ ಮಾಡಿದ್ದೆ, ಇದು ನಾನು ಫೈನಲ್ ಸೆಟಲ್ಮೆಂಟ್ ಬರೋಷ್ಟೊತ್ತಿಗೆ, ಐ ಮೀನ್ ರಿಜೆಕ್ಟ್ ಆರ್ ಅಪ್ರೂವ್ಡ್ ಅನ್ನೋದು ಬರೋದಕ್ಕೆ April 8 ಅಂದರೆ 1 month ಮೇಲೆ 8 days ತೊಗೊಂಡಿದೆ. ಸೊ ನಿಮ್ಮ ಒಂದು ಫುಡ್ ಆಫೀಸರ್ ಮೇಲೆ ಡಿಪೆಂಡ್ ಆಗುತ್ತೆ. ಸ್ವಲ್ಪ ಜನಕ್ಕೆ 28 ಡೇಸಲ್ಲೂ ಏನು ಅನ್ನೋದು ರೆಸ್ಪಾನ್ಸ್ ಕೊಟ್ಬಿಡ್ತಾರೆ, ಇನ್ನು ಸ್ವಲ್ಪ ಕಡೆ ಎಲ್ಲ 1 month 1.5 month ಪಕ್ಕ ತೊಗೊಂಡೇ ತೊಗೊತಾರೆ. ಇದರಲ್ಲಿ ಫಸ್ಟ್ ಆಪ್ಷನ್ ಏನು ಅಂತಂದರೆ ಆಹಾರ ನಿರೀಕ್ಷಕರು ಸ್ವೀಕರಿಸಲಾಗಿದೆ ಅಂತ ಬರುತ್ತೆ ನಿಮಗೆ, ಏನೋ ಇದು ಅಪ್ಡೇಟ್ ಮಾಡಿಸಿ 28 ಡೇಸ್ಗೆ. ಅದಾದಮೇಲೆ 1 week ಒಳಗಡೆ ನಿಮಗೆ ಇದ್ರ ಒಂದು ರಿಜೆಕ್ಟ್ ಮಾಡ್ತಾರಾ ಅಪ್ರೂವ್ ಮಾಡ್ತಾರಾ ಅನ್ನೋದು ನಿಮಗೆ ಇಲ್ಲೇ ಸ್ಟೇಟಸ್ನ ಕೊಟ್ಬಿಡ್ತಾರೆ. ಇಲ್ಲಿ ನೀವು ನೋಡ್ಬೋದು ಆಹಾರ ನಿರೀಕ್ಷಕರಿಂದ ತಿರಸ್ಕರಿಸಲಾಗಿದೆ. ತಿರಸ್ಕರಿಸಲಾಗಿದೆ ಅಂತ ಹೇಳಿದ್ರೆ ರಿಜೆಕ್ಟ್ ಮಾಡಿದ್ದಾರೆ ಅಂತ ಅರ್ಥ. ಮತ್ತು ಇಲ್ಲಿ ಆಹಾರ ನಿರೀಕ್ಷಕರಿಂದ ಸ್ವೀಕರಿಸಲಾಗಿದೆ ಅಂತಂದರೆ ಅವರು ಅದನ್ನು ತೊಗೊಂಡಿರ್ತಾರೆ, ಹ್ಯಾಂಡ್ ಓವರ್ ಮಾಡ್ಕೊಂಡಿರ್ತಾರೆ. ಹ್ಯಾಂಡ್ ಓವರ್ ಮಾಡಿಕೊಂಡು ಅದನ್ನು ಅಪ್ರೂವ್ ಮಾಡೋದಾ ಇಲ್ಲ ಅಂತ ವೆರಿಫಿಕೇಷನ್ ಮಾಡ್ತಿರ್ತಾರೆ. ನಾವು ಏನೊಂದು ಆಧಾರ್ ಕಾರ್ಡು ಕ್ಯಾಸ್ಟ್ ಇನ್ಕಮ್ ನಂಬರ್ ಕೊಟ್ಟು ಅಪ್ಡೇಟ್ ಮಾಡಿರ್ತೀವೋ ಅದನ್ನು ಅವರು ಚೆಕ್ ಮಾಡ್ತಾರೆ. ಆಧಾರ್ ಕಾರ್ಡು ಒಂದು ಇದರಲ್ಲಿ ಅಡ್ರೆಸ್ ಅನ್ನೋದು ಸೇಮ್ ಇದೆಯಾ, ಅವ್ರು ಇವ್ರಿಗೆ ಏನಾಗಬೇಕು, ಮತ್ತು ಕ್ಯಾಸ್ಟ್ ಇನ್ಕಮಲ್ಲಿ ಇವ್ರ ರಿಲೇಟಿವ ಇವ್ರ ಬ್ರದರ ಏನು ಅನ್ನೋದು ಪ್ರತಿಯೊಂದು ಡೀಟೇಲಾಗಿ ಚೆಕ್ ಮಾಡಿಬಿಟ್ಟು ಅದನ್ನು ಅಪ್ರೂವ್ ಮಾಡ್ತಾರೆ. ಇದರಲ್ಲಿ ಕ್ಯಾಸ್ಟ್ ಇನ್ಕಮಲ್ಲಿ ರಾಂಗ್ ಅಂದರೆ ಇನ್ನೂ ಅಪ್ಡೇಟ್ ಮಾಡಿಸಿರಲಿಲ್ಲ, ಸೊ ಏನು ನಮ್ಮ ರಿಲೇಟೆಡ್ ಅಡ್ರೆಸ್ಸು ಅಪ್ಡೇಟ್ ಮಾಡಿಸಿರಿದ್ದಕ್ಕೆ ಅದನ್ನು ರಿಜೆಕ್ಟ್ ಮಾಡಿದ್ದಾರೆ. ಸೊ ನೀವು ಅಪ್ಡೇಟ್ ಮಾಡಿಸ್ಬೇಕಾದ್ರೆ RDಗೆ ಕ್ಯಾಸ್ಟ್ ಇನ್ಕಮ್ ಏನಿದೆಯೋ ಅದರಲ್ಲಿ ನಿಮ್ಮ ಒಂದು ಎಲ್ಲ ಒಂದು ಅಡ್ರೆಸ್ ಎಲ್ಲ ಅದರಲ್ಲಿ ಇರೋ ಥರ ನೋಡಿಕೊಂಡು ಅಪ್ಡೇಟ್ ಮಾಡಿಸಿ ಅವ್ರನ್ನ ನೀವು ನಿಮ್ಮ ಇದಕ್ಕೆ ಆ್ಯಡ್ ಮಾಡಿಸ್ಕೋಬೋದು. ಇದು ಆ್ಯಡ್ ಮಾಡಿಸ್ಕೊಂಡ್ರೆ ಹೇಳಿದ್ನಲ್ಲ 28 ಡೇಸಿಂದ ಹಿಡಿದು 1.5 month ಗಂಟ ಟೈಮ್ ತೊಗೊಳುತ್ತೆ. ಸೊ ನಾವು ಸ್ಟೇಟಸ್ನ ಚೆಕ್ ಮಾಡೋದು ಇಷ್ಟೇ.